ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಹಣ ಸಂಪಾದನೆಗೆ ನಾನಾ ರೀತಿಯಲ್ಲಿ ಕಷ್ಟಪಡಬೇಕಾಗತ್ತೆ ಕಾಯಕವೇ ಕೈಲಾಸ ಎಂದು ಬದುಕಿದರೂ ಕೂಡ ಹಣದ ಸಮಸ್ಯೆ ಎಲ್ಲರಿಗೂ ಕೂಡ ಎದುರಾಗುತ್ತೆ ಕೇವಲ ದುಡಿಮೆ ಇದ್ದರೆ ಸಾಲದು ಸಂಪತ್ತು ಒಲಿಯಲು ಆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಬೇಕಾಗತ್ತೆ ಹೀಗಾಗಿ ಬರೋಬ್ಬರಿ ಆರ್ನೂರು ವರ್ಷಗಳ ಬಳಿಕ ಅಷ್ಟಲಕ್ಷ್ಮಿಯ ಅನುಗ್ರಹ ಕೆಲವೊಂದು ರಾಶಿಯವರ ಮೇಲೆ ಆಗಲಿದೆ ಇದರ ಫಲವಾಗಿ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗವಿದೆ ಮತ್ತು ಶೀಘ್ರದಲ್ಲಿ ಹಣವಂತರಾಗಲಿದ್ದಾರೆ ಇಷ್ಟಕ್ಕೂ ಆ ರಾಶಿಗಳಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಾಯಿ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಆಕೋನ್ ಮೇಲೆ ಒತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಜೀವನದ ಎಲ್ಲ ರೀತಿಯಾದಂಥ ಕಠಿಣ ಸಮಸ್ಯೆಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂಥ ಗುರುಗಳ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೆಯದಾಗಿ ವೃಷಭ ರಾಶಿ ಈ ರಾಶಿಯವರು ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದಾರೆ ನಿಮ್ಮ ನಿಸ್ವಾರ್ಥ ಸೇವೆಯು ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸ್ಥಿರತೆ ಮೂಡಲಿದೆ ಮಗಳಿಗೆ ಕಂಕಣ ಭಾಗ್ಯ ಕುಡಿ ಬರಲಿದೆ ಬರಲಿರುವಂತಹ ಹಣ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಕಾರಿ ಮಾಡಲಾಗುತ್ತೆ ಬರಹಗಾರರಿಗೆ ವಿವಾದಗಳು ಎದುರಾಗುವ ಸಾಧ್ಯತೆ ಇದೆ ಮಾಡುವ ವ್ಯವಹಾರದಲ್ಲಿ ಜಾಣ್ಮೆ ತೂರಿದಲ್ಲಿ ಸಂತಸದಿಂದ ಇರುವಿರಿ ಇನ್ನು ಎರಡನೆಯದಾಗಿ ಮಕರ ರಾಶಿ ನಿಮ್ಮ ವ್ಯವಹಾರದಲ್ಲಿ ಬೆಂಬಲ ಪಡೆಯದಿದ್ದಲ್ಲಿ ಮೊದಲು ಅದನ್ನ ಗಳಿಸುವ ಯತ್ನವನ್ನ ನೀವು ಮಾಡಿ ವಿವಿಧ ಮೂಲಗಳಿಂದ ಆದಾಯ ಹೆಚ್ಚಾಗಲಿದೆ ನೀವು ಕೆಲಸ ಮಾಡುತ್ತಿರುವ ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತೀರಿ ಯಾರನ್ನು ಅತಿ ಹೆಚ್ಚಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬೇಡ ಅತಿ ವಿಶ್ವಾಸ ನಿಮ್ಮ ಕಾರ್ಯವನ್ನು ಕೆಡಿಸಲಿದೆ ಮೂರನೆಯದಾಗಿ ರಾಶಿ. ಈ ರಾಶಿಯವರೆಗೂ ಕೂಡ ಈಗಿನ ವಿದ್ಯಮಾನ ಶುಭ ತರಲಿದೆ ಗುರು ಹಿರಿಯರಿಗೆ ನೀವು ಮಾಡುತ್ತಿರುವ ಸೇವೆಯಿಂದ ಯಶಸ್ಸಿನತ್ತ ಸಾಗಲಿದ್ದೀರಿ ಅವರ ಅನುಗ್ರಹ ಹಾಗೂ ಆಶೀರ್ವಾದ ನಿಮ್ಮ ಆತ್ಮಬಲವನ್ನು ಹೆಚ್ಚು ಮಾಡಲಿದೆ ಆಕಸ್ಮಿಕವಾಗಿ ಬರಲಿರುವ ಸ್ವಲ್ಪ ಹಣ ನಿಮ್ಮ ದೈನಂದಿನ ಖರ್ಚಿಗೆ ಸಾಕಾಗುತ್ತೆ ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಆಸ್ತಿ ಸಂಬಂಧಿ ವಿವಾದಗಳು ಸುಖಾಂತ್ಯವನ್ನು ಕಾಣಲಿದ್ದೀರಿ ಹಿರಿಯರ ಸಲಹೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಸ್ವಂತ ಬುದ್ಧಿಯಿಂದ ಮಾಡಿದ ಕೆಲಸಗಳು ಹೆಚ್ಚಿನ ತೃಪ್ತಿಯನ್ನು ನೀಡಲಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇರಲಿ ಇಲ್ಲದೆ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು